Yes, sir. Ravi Sahibre, this is his first speech. We don't want to disrupt. Disrupt ಮಾಡಲು ಹೇಳಿಲ್ಲ ನಾನು. ಮಾನ್ಯ ಉಪಸಭಾಪತಿಗಳೇ, ಮಾನ್ಯ ಸದಸ್ಯರು ಏನು ಹೇಳಿದ್ರು ಅಷ್ಟೇ ಮಾಡ್ಲಿ, ತೊಂದರೆ ಇಲ್ಲ. ವಿಜೇಂದ್ರವರು ಮಾತಾಡ್ರಿ, ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ಮಾನ್ಯ ಉಪಸಭಾಪತಿಗಳೇ, ಸನ್ಮಾನ್ಯ ಉಪಾಧ್ಯಕ್ಷ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನೀವು ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷ ನಾಯಕ ಎಲ್ಲ ವಿಚಾರಣೆ ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿಜಯಣ್ಣ ವಿಜಯಣ್ಣ ಒಂದ್ ನಿಮಿಷ, ಒಂದೇ ನಿಮಿಷ, ಒಂದ್ ನಿಮಿಷ ಅಲ್ಲ, ಅವ್ರು ಮಾತಾಡಕ್ಕೆ ಕುತ್ಕೊಂಡ್ರಿ ನೀವು. ಒಂದ್ ನಿಮಿಷ ಸನ್ಮಾನ್ಯ ಉಪಾಧ್ಯಕ್ಷರೇ, ಹೇಳ್ರಿ. ಮೊದಲನೇ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದ್ರು ಅಪ್ಪನಂತೆ ಖ್ಯಾತಿನಲ್ಲೇ ಮಾತಾಡ್ತಾ ಇರೋದನ್ನ ಶ್ಲಾಘಿಸ್ತೀನಿ ನಾನು. ಆದರೆ ನಾನು ಒಂದೇ ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ದು, ವಂದನಾ ನಿರ್ಣಯನೋ ಅಥವಾ ಬಜೆಟ್ ಮೇಲೋ ಅಂತ ಕೇಳಿದೆ. ಅದ್ರ ಜೊತೆಗೆ ನಾನು ಒಂದು ಆಡಳಿತ ಪಕ್ಷದ ಸದಸ್ಯನಾಗಿದ್ರು ಕೂಡ ಒಂದು ವಿರೋಧ ಪಕ್ಷದ BJP ಎಲ್ಲ ಶಾಸಕರುಗಳಿಗೆ ನಾನು ಮನವಿ ಮಾಡ್ತೀನಿ, ಎರಡನೇ ಸೀಟು ಖಾಲಿ ಇದೆ, ಅವ್ರನ್ನ ಒಪ್ಪಿ ನೀವು ಕೂರಿಸ್ಬಿಡಿ, ನಮ್ದು ಯಾವ ತಕರಾರು ಇಲ್ಲ. ಮಾತಾಡ್ರಿ, ಮಾತಾಡ್ರಿ. ಮಾನ್ಯ ಉಪಾಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಅದು ಏನು ಮಾಡ್ಬೇಕಂತ. ಇವತ್ತು ಚುನಾವಣೆ ಮುಗಿದ ಮೇಲೆ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಈ ಸದನದ ಒಳಗೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು ಟೀಕೆ ಮಾಡ್ತಕ್ಕಂಥ ಕೆಲಸ ಬಜೆಟಲ್ಲೂ ಆಗಿದೆ, ಇವತ್ತು ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ವಿರೋಧ ಪಕ್ಷದ ಅಥವಾ ಭಾರತೀಯ ಜನತಾ ಪಕ್ಷದ ಒಂದು ಸದಸ್ಯನಾಗಿ, ಇವತ್ತು ಒಬ್ಬ ಶಾಸಕನಾಗಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ, ನನ್ನ ಹಕ್ಕನ್ನು ನಾನು ಮಂಡಿಸ್ತಾ ಇದ್ದೇನೆ. ಮಾನ್ಯ ಉಪಾಧ್ಯಕ್ಷರೇ, ಹೇಳ್ರಿ. ಇವತ್ತು ಒಂದು ವಿಚಾರ ಬಹಳ ಗಂಭೀರವಾದಂಥ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛಪಡ್ತೇನೆ ಈ ಸದನದಲ್ಲಿ. ಇವತ್ತು 2014 ಭಾರತದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ದಿವಾಳಿ ಆಗ್ತಕ್ಕಂಥ ಅಂಚಿನಲ್ಲಿ ಬಂದಿತ್ತು. ಇವತ್ತು 2014 ರಾಷ್ಟ್ರೀಕೃತ ಬ್ಯಾಂಕ್ಗಳು ಇವತ್ತು ದಿವಾಳಿ ಆಗ್ತಕ್ಕಂಥ ಅಂಚಿನಲ್ಲಿ ಬಂದಿತ್ತು. ಕಾರಣ ಏನು ಅಂತಂದರೆ, ಒಂದು ಉದಾಹರಣೆಯನ್ನು ಕೊಡ್ತೇನೆ. ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥ ಆಂಧ್ರ ಪ್ರದೇಶ ಮೂಲದ ಒಂದು ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಅದರ ಮಾಲೀಕರು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರು. 2009-10 ಆ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಅಂತ ಕಂಪ್ನಿಗೆ ಸುಮಾರು 26,000 crore ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿಗ್ತದೆ. 3 ಆದರೂ ಕೂಡ ಬಡ್ಡಿನೂ ಕಟ್ಟೋದಿಲ್ಲ, ಅಸಲನ್ನು ಕೂಡ ಕಟ್ಟೋದಿಲ್ಲ. ಅದಾಗ 3 2013 ಅದೇ UPA ಸರ್ಕಾರ ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ 6,000 crore ಕೊಡ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದರೆ, ದಿವಾಲಿಯಾಗಿ ಇವತ್ತಿಗೆ ಸುಮಾರು 54,000 crore ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ರು, ಅದ್ರ ಮಾಲೀಕರು ಯಾರು ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಮಾಡೋಣ. ನಾನು ಹೇಳ್ತೀನಿ, ಇದರಲ್ಲಿ ಬರಬೇಡ್ರಿ, ಸಪ್ರೇಟ್ ಆಗಿ ಚರ್ಚೆ ಮಾಡೋಣ. ನೀವು ಇನ್ನೊಂದು 2 ಮುಗಿಸ್ರಿ, ಉಳಿದವ್ರಿಗೆ ಇನ್ನೂ ಟೈಮ್ ಕೊಡ್ಬೇಕು. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮೋದಿ ಸರ್ಕಾರ ಟೀಕೆ ಮಾಡ್ತಕ್ಕಂತ ಇವತ್ತು ಆಡಳಿತ ಪಕ್ಷ ಸದಸ್ಯರಿಗೆ ಉತ್ತರ ಕೊಡಬೇಕಾಗಿರ್ತ ನನ್ನ ಕರ್ತವ್ಯ ಇದೆ, ಉತ್ತರ ಕೊಡಬೇಕಾಗಿರ್ತ ನನ್ನ ಕರ್ತವ್ಯ ಇದೆ. ಹಾಗಾಗಿ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರದ ಶೈಲೇಂದ್ರ, ಅಲ್ಲಲ್ಲ ನಾಳೆ ಸಪರೇಟ್ ಆಗಿ ಮಾತಾಡ್ರಿ. ಆಂಧ್ರಪ್ರದೇಶದ ವಿಷಯ ಇಲ್ಲಿ ತಗೋಬಂದ್ರೆ ಅದು ಆ ವಿಷಯಕ್ಕೆ ಸಂಬಂಧ ಇಲ್ಲ. ರಾಜ್ಯ ಮಾತಾಡ್ರಿ,